ನಾವು ಲಾಸ್ಟ್ ಟೈಮ್ ಅವ್ರಿಗೆ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಹೊಟ್ಟೆ ನೋವು ಉರಿ ಹೊಟ್ಟೆ ನೋವು ಈ ಥರ ನಾವು ಲೋಕಲ್ ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿದ್ದು ನಮಗೇನು ಗೊತ್ತಾಗಿಲ್ಲ ಪದೇ ಪದೇ ಹಂಗೆ ಇತ್ತು. ಹೇಳಿದರು ಆಪ್ರೇಷನ್ ಮಾಡಬೇಕು, ನಾವೇ ಆಪ್ರೇಷನ್ ಮಾಡ್ತೀವಿ ಅಂತಲೇ ಹೇಳಿದರು. ತಿಂಗಳು ಒಂದೂವರೆ ತಿಂಗಳು ಓಡಾಡಿಕೊಂಡು ಇದ್ದವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಪುನರ್ಜನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ. ಎಲ್ಲಿಂದ ಬಂದಿರೋದು? ನಾವು ಜಿಗಣಿಯಿಂದ. ಪೇಷಂಟ್ ನಿಮ್ಗೆ ಏನಾಗ್ತಾರೆ? ನಮ್ಗೆ ಅಜ್ಜಿ. ಅವ್ರ ಹೆಸರು? ಬಸಮ್ಮ ಅನ್ಬಿಟ್ಟು. ವಯಸ್ಸು ಎಷ್ಟಾಗಿದೆ? ವಯಸ್ಸು ಒಂದು 65-68 ಆಗಿದೆ. ಓಕೆ. ಫಸ್ಟ್ ಟೈಮ್ ಅವ್ರಿಗೆ ಈ ಥರ ಕ್ಯಾನ್ಸಲ್ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ನಾವು ಲಾಸ್ಟ್ ಟೈಮ್ ಅವ್ರಿಗೆ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಹೊಟ್ಟೆ ನೋವು ಉರಿ ಹೊಟ್ಟೆ ನೋವು ಈ ಥರ ನಾವು ಲೋಕಲ್ ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿದ್ದು. ನಮಗೇನು ಗೊತ್ತಾಗಿಲ್ಲ, ಪದೇ ಪದೇ ಹಂಗೆ ಇತ್ತು. ಬಂದು ಚೆಕ್ ಮಾಡಿಸ್ತು. ಅಲ್ಲಿ ಚೆಕ್ ಮಾಡಿಸಿದ ಮೇಲೇ ಗೊತ್ತಾಗಿದ್ದು, ರಿಪೋರ್ಟ್ ಎಲ್ಲ ಬಂದಮೇಲೆ ಈ ಥರ ಇದೆ ಅಂತ ಹೇಳಿದ್ರು. ಆಮೇಲೆ ಸ್ಟಾರ್ಟಿಂಗ್ ಪೊಸಿಷನು ಅಂತ ಹೇಳಿದ್ರು, ಇಲ್ಲೇ ಚೆಕ್ ಮಾಡ್ತೀವಿ ನೋಡ್ತೀವಿ ಅಂದರು. ನಾವು ಒಂದು ತಿಂಗಳು ಓಡಾಡ್ಕೊಂಡು ಇದ್ದವ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ. ದಿನ ಒಂದೊಂದು ಸ್ಕ್ಯಾನಿಂಗ್, ಒಂದೊಂದು ಎಕ್ಸ್ರೇ ಇದೇ ತಯಾರು ಮಾಡ್ಕೊಂಡಿದ್ರು. ಸುಮಾರು ಎಷ್ಟು ದಿನ ಆಯಿತು ಅವ್ರಿಗೆ ಈ ಥರ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಗಿ? ಒಂದು 3 ತಿಂಗಳಾಯಿತು. ಏನು ಕ್ಯಾನ್ಸಲ್ ಅಂತ ಹೇಳಿದ್ರು? ಇಲ್ಲಿ ಎದೆ ಥರ ಗೆಡ್ಡೆ ಥರ ಆಗಿದೆ, ಅದು ಜೀರ್ಣಾಂಶ ಆಗೋದು, ಆ ಥರ ಊಟ ಮಾಡೋಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ ಆಗಿದೆ. ಓಕೆ. ಸೊ ಅದನ್ನೇನಾದರೂ ಆಪರೇಷನ್ ಮಾಡಬೇಕು ಅಂತ ಏನಾದರೂ ಹೇಳಿದ್ರ? ಹೇಳಿದ್ರು ಆಪರೇಷನ್ ಮಾಡಬೇಕು, ನಾವೇ ಆಪರೇಷನ್ ಮಾಡ್ತೀವಿ ಅಂತಲೇ ಹೇಳಿದರು. ಇಮಿಡಿಯೇಟ್ ಅವ್ರು ಏನು ಇವರು ಇಲ್ಲಿ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ, ಅವ್ರೇನು ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡಲಿಲ್ಲ. ನಾವು ಹೇಳ್ತೀವಿ ಈ ಮಂತ್ ನಾವು ಚೆಕ್ ಮಾಡಿಸಿದ್ವಿ, ನೆಕ್ಸ್ಟ್ ಮಂತ್ ಬನ್ನಿ ಅಂತ ತುಂಬ ಓಡಾಡ್ಸೋಕೆ ಶುರು ಮಾಡಿದ್ರು. ನಾವು ಒಂದು ತಿಂಗಳು ಓಡಾಡ್ದು, ಬಟ್ ಏನು ಪ್ರಯೋಜನ ಆಗಿಲ್ಲ. ಅದರಿಂದ ಹಿಂಗೆ ಗೊತ್ತಿರೋರು ಬೇರೆ ಕಡೆ ಎಲ್ಲ ಈ ಥರ ನಾವು ಹೋಗಿದ್ದು ಇಲ್ಲಿಗೆ ಅಂತ ಹೇಳಿದ್ರು. ಆಮೇಲೆ ನಾವು ಚೆಕ್ ಮಾಡಿದ್ರು ಈ ಥರ ಜನ ಹಿಂಗೆ ಬಂದಿದ್ದಾರೆ ಅಂತ. ಅದರಿಂದ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು, ಚೆಕ್ ಮಾಡಿ ಲೊಕೇಶನ್ ಎಲ್ಲ ಹಾಕ್ಸ್ಕೊಂಡಿದ್ದು ಬಂದಿದ್ದು. ಓಕೆ, ಆಯಿತು. ಇವಾಗ ಪೇಷಂಟ್ ಹೇಗಿದ್ದಾರೆ, ಊಟ ಎಲ್ಲ ಹೆಂಗೆ ಮಾಡ್ತಾರೆ ಇವಾಗ? ಕಮ್ಮಿ ಆಗಿದ್ದಾರೆ. ಇದು ಸ್ಟಾರ್ಟ್ ಆದಾಗಿಂದ ವೆಯ್ಟು, ಇದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗಿಂತ ಮುಂಚೆ ಒಂದು 60 ಕೆಜಿ ಇದ್ರು. ಈಗ ಇದು ಸ್ಟಾರ್ಟ್ ಆಗಿ ಒಂದು 3 ತಿಂಗಳು ಆಗಿರೋದಕ್ಕೆ 12 ಕೆಜಿ 13 ಕೆಜಿ ಕಮ್ಮಿ ಆಗಿದ್ದಾರೆ. ವೆಯ್ಟ್ ಲಾಸ್ ಆಗಿದ್ದಾರೆ. ಮುಂಚೆಗೆ ಇವಾಗ ಊಟ ಜಾಸ್ತಿ ಕಮ್ಮಿ ಮಾಡ್ತಾ ಇದ್ದಾರೆ, ಊಟ ಸೇರ್ತಾ ಇಲ್ಲ, ಕಮ್ಮಿ ಜೀರ್ಣಾಂಶ ಆಗ್ತಾ ಇಲ್ಲ. ಅದರಿಂದ ಓಕೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಮುಂಚೆ ಯಾರಿಗಾದ್ರೂ ಕ್ಯಾನ್ಸರ್ ಇತ್ತು ಅಥವಾ ಇದೆ? ಯಾರಿಗೂ ಇಲ್ಲ, ಇವರೊಬ್ಬರಿಗೆ ಈ ಥರ. ಯಾರು ಇಲ್ಲ ಸಾಕಿರೋದು ನಿಮ್ಮ ಫ್ಯಾಮಿಲಿಯಲ್ಲಿ? ಓಕೆ. ಈಗ ಅವ್ರಿಗೆ ಹೇಳಿದ್ರ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಪೇಷಂಟ್ಗೆ? ಹಾಂ, ಅವ್ರಿಗೆ ಗೊತ್ತಾಗಿದೆ. ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಮೆಂಟಲಿ ಅವರು, ಅಥವಾ ತುಂಬ ಯೋಚನೆ ಮಾಡ್ತಾರಾ ಅಯ್ಯೋ ಈ ರೀತಿ ಆಗ್ಬಿಟ್ಟಿದೆ ಅಂತ? ಹೇಗಿದ್ದಾರೆ ಪೇಷಂಟ್? ಇಲ್ಲ, ಅವ್ರು ಆ ಥರ ಏನು ತಲೆ ಕೆಡಿಸ್ಕೊತಾ ಇಲ್ಲ. ಈ ಥರ ಇದೆ, ಅವ್ರು ಬೇರೆ ನಮ್ಮದು ಫಾರ್ಮಿಂಗು ಅದು ಕೆಲಸ ಇದೆಯಲ್ಲ, ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಆರೋಗ್ಯದ ಬಗ್ಗೆ ಏನು ಅವ್ರು ತಲೆ ಕೆಡಿಸ್ಕೊಳಲ್ಲ. ಅದರಿಂದ ಬರ್ತಾ ಬರ್ತಾ ಅವ್ರ ಕಂಡೀಷನ್ ಜಾಸ್ತಿ ಆಗ್ತಾ ಇದೆ, ಕ್ರಿಟಿಕಲ್ ಸೀರಿಯಸ್ ಆಗ್ತಿದೆ. ಅದರಿಂದ ನಮಗೆ ಸ್ವಲ್ಪ ಇದಾಗಿದೆ. ಓಕೆ. ಇವಾಗ ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ರಲ್ಲ, ಡಾಕ್ಟರ್ ಏನಂತ ಹೇಳಿದ್ರು, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಅದೇ ಹೇಳಿದ್ದಾರೆ, ಒಂದು 15 ದಿನ 20 ದಿನದ ಒಳಗಡೆ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಂಡೀಷನ್ ಎಲ್ಲ ಹೆಂಗೆ ಏನು ಅಂತ. ಹೇಗೋ ಬಂದು ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀರಾ, ಆದಷ್ಟು ಬೇಗ ಅವ್ರು ಹುಷಾರಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.